ವಿನು ಬಲಂಜೆ ಮತ್ತು ಅವರ ತಂಡ ಮ್ಯೂಸಿಯಂಗೆ ಬಂದು ಒಂದು 7 ದಿನದ ಸಮಯ ಕೊಡಿ, ನಾನೊಂದು ಮೂವಿ ಮಾಡಬೇಕು, ನೀವು ಮ್ಯೂಸಿಯಮನ್ನು ನಮ್ಗೆ ಬಿಟ್ಕೊಡ್ಬೇಕು, ನಿಮ್ಮ ಮನೆಯನ್ನು ಬಿಟ್ಕೊಡ್ಬೇಕಂತ ವಿನು ಬಲಂಜೆ ಮತ್ತು ತಂಡ ರಾಮದಾಸ್ ಅವರು ಮತ್ತು ದಿವಾಕರ್ ಸರ್ ಅವರು ಬಂದು ಒಂದು ರಿಕ್ವೆಸ್ಟ್. ಓಕೆ, ಫಿಲ್ಮ್ ಶೂಟಿಂಗ್ ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಯ್ತು. ಯಾಕಂದರೆ ಒಂಥರ ತುಂಬ ಆರ್ಟಿಸ್ಟ್ನವರು ಮ್ಯೂಸಿಯಮ್ಗೆ ವಿಸಿಟ್ ಆಗ್ತಾರೆ, ಮತ್ತು ಶೂಟಿಂಗ್ ಅಂತ ಹೇಳುವಾಗ ಒಂಥರ ಮ್ಯೂಸಿಯಮ್ಗೆ ಒಂದು ಸಣ್ಣ ಪ್ರಚಾರ ಬರುತ್ತೆ. ಓಕೆ ಅಂತ ನೋಡುವಾಗ ಒಂಥರ ನಮ್ಮ ಕಲ್ಲಡ್ಕ ಮತ್ತು ಕರ್ನಾಟಕ ಭಾಗದಲ್ಲಿ ಏನೆಲ್ಲ ನಡೀತಾ ಇದೆ, ಕೋಮು ಸೂಕ್ಷ್ಮವಾಗಿ ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆ ಚಿತ್ರ ಅಂತ ಹೇಳಿದರು. ಒಂಥರ ಮನಸ್ಸಿಗೆ ಒಂಥರ ಆಯ್ತು. ಯಾಕಂದರೆ ಅಂತೂ ಕಲ್ಲಡ್ಕ ಅಂತ ಹೇಳುವಾಗ ಕೋಮು ಸೂಕ್ಷ್ಮ ಪ್ರದೇಶವೇ ಇದು, ಇಲ್ಲಿ ಅಂಥ ಒಂದು ಚಿತ್ರಣವೇ ಅಂತ. ಹಾಗೆ ಓಕೆ ಅಂತ ಹೇಳಿದೆ. ಶೂಟಿಂಗ್ ಸ್ಟಾರ್ಟ್ ಆಯಿತು. ಒಲ್ಲೆ ಒಲ್ಲೆ ಕಲೆಯಲ್ಲಿ ಒಲ್ಲೆ ಒಲ್ಲೆ ತುಂಬ ಕ್ಷೇತ್ರದಲ್ಲಿ ಮಿಂಚಿದಂಥ ಆರ್ಟಿಸ್ಟ್ಗಳನ್ನು ಮ್ಯೂಸಿಯಮ್ಗೆ ತಂದರು, ಶೂಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಶ್ ಶೆಟ್ಟಿ, ರಾಕೇಶ್ ಮಯ್ಯ, ಅಶ್ವಿನ್ ಹಾಸನ್, ಅಂಜಲಿ ಮೇಡಮ್, ಶೋಭಾರಾಣಿ, ಚೈತ್ರ, ಅನ್ನಪೂರ್ಣ, ಶಾಂತಲಾ ಕಾಮತ್, ಮಂಜುನಾಥ್ ಹೆಗಡೆ, ಅರವಿಂದ್ ರಾವ್, ಗುರು ಹೆಗಡೆ, ತಮ್ಮಣ್ಣ ಶೆಟ್ಟಿ, ದೀಪಕ್ ರೈ ಪಾಣಾಜೆ, ಮತ್ತು ಇಂಥ ತುಂಬ ಆರ್ಟಿಸ್ಟ್ನವರನ್ನು, ಅದು ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಒಂದು ಹೆಸರುವಾಸಿಯಾಗಿರುವಂಥ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಸುಮನ್ ತಲ್ವಾರ್ ಅವರು, ಅವರು ಬಂದರು. ಅಂತ ತುಂಬ ಆರ್ಟಿಸ್ಟ್ನವರು, ಒಂದು 30 ಜನ ಆರ್ಟಿಸ್ಟ್ನವರ ತಂಡವೇ ಬಂದು 18 ದಿವಸದ ಶೂಟಿಂಗ್ ಇಲ್ಲಿ ನಡೀತು. ಶೂಟಿಂಗ್ ನಡೀತಾ ಇರುವಾಗ ತುಂಬ ಘಟನೆಗಳು ನಡೆದಿತ್ತು. ಒಂದು ಪ್ರವೀಣ್ ನೆಟ್ಟಾರ್ ಮರ್ಡರ್ ಆಯಿತು, ಫಾಜಿಲ್ ಮರ್ಡರ್ ಆಯಿತು, ಮಸೂದ್ ಮರ್ಡರ್ ಆಯಿತು. ಈ ಟೈಮಲ್ಲಿ ಏನಾಗ್ತಿತ್ತು ಅಂದರೆ NIA ದಾಳಿ, CBI ದಾಳಿ, ಅದು ಇದಂತೆಲ್ಲ ದಾಳಿ ಆಗ್ತಾಯಿತ್ತು. ಈ ದಾಳಿಯ ಮಧ್ಯೆ ಶೂಟಿಂಗಿಗೆ ಅಂತ ಪೊಲೀಸ್ ಜೀಪ್ ಕೂಡ ಹೊರಗಡೆ ಇಟ್ಟಿದ್ದರು, ಶೂಟಿಂಗಿಗೆ ಅಂತ ಇಟ್ಟದ್ದು. ತುಂಬ ಜನ ನನಗೆ ಫೋನ್ ಮಾಡ್ತಾಯಿದ್ರು, ಏನು NIA ದಾಳಿಯ, CBI ದಾಳಿಯ, ಪ್ರವೀಣ್ ನೆಟ್ಟಾರ್ ಮರ್ಡರ್ ಕೇಸ, ಫಾಜಿಲ್ ಮರ್ಡರ್ ಕೇಸ, ನನಗೆ ಏನು ಉತ್ತರ ಕೊಡಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಕಂಬವನ್ನು ಆಧಾರ ಮಾಡಿ ಶೂಟಿಂಗ್ ಮಾಡಿದ್ರು, ಅಲ್ಲಿ ಒಂದು ದೀಪ ಎಲ್ಲ ಇಟ್ಟು, ಮತ್ತು ಮ್ಯೂಸಿಯಂನಲ್ಲಿ ಆ್ಯಂಟಿಕ್ಸನ್ನು ತೋರಿಸಿದರು, ಕಾಯಿನ್ ನೋಟ್ ಬ್ಲಾಕಲ್ಲಿ ಇದನ್ನು ಕೂಡ ತೋರಿಸಿದರು, ಎಲ್ಲವನ್ನು ತೋರಿಸ್ತಾ ಇದ್ದಾರೆ. ಒಂದೊಂದು ರೀತಿ ನನಗೆ ಯಾವುದು ನನಗೆ ಸೆಟ್ಟಾಗಿ ಆ ಮೂವಿ ಯಾವ ರೀತಿ ಬರ್ತದೆ ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಹಾಗೆ ಶೂಟಿಂಗ್ ಮುಗಿದ ನಂತರ ಎಡಿಟಿಂಗ್ಗೆ ತುಂಬ ಟೈಮ್ ತಗೊಂಡಿದೆ, ಒಂದು 3-4 ತಿಂಗಳು ಎಡಿಟಿಂಗ್ ಅದರ ಎಲ್ಲ ಸೆಟ್ಟಿಂಗಿಗೆ ಅಷ್ಟು ಟೈಮ್ ತಗೊಂಡಿತ್ತು. ಈ 3-4 ತಿಂಗಳಲ್ಲಿ ತುಂಬ ವಿಸಿಟರ್ಸ್ ಮ್ಯೂಸಿಯಂಗೆ ಬಂದಿದ್ದಾರೆ. ಆ ಬಂದವರೆಲ್ಲರೂ ಒಂದು ಕ್ವಶನ್ ಮಾಡ್ತಾಯಿದ್ರು ನನ್ನ ಹತ್ರ, ಯಾವ ರೀತಿ ಶೂಟಿಂಗ್ ಆಗಿದೆ ಸರ್, ಅಥವಾ ಏನು ವಿಷಯ ಅದು, ಕಲ್ಲಡ್ಕದ ಕಮ್ಯುನಲ್ ವಿಷಯವ, ಕಾಶ್ಮೀರ್ ಫೈಲ್ಸ್ ತರಣ, ಕೇರಳ ಸ್ಟೋರಿ ತರಣ. ನನಗೊಂಥರ ಅವ್ರಿಗೆ ಯಾವ ರೀತಿ ಆನ್ಸರ್ ಕೊಡಬೇಕಂತ ಗೊತ್ತಿರಲಿಲ್ಲ. ನಾನು ಎಲ್ಲರ ಹತ್ರನೂ ಹೇಳ್ತಾ ಇದ್ದೆ, ಸ್ಟೋರಿ ಅವ್ರದ್ದು, ಆರ್ಟಿಸ್ಟ್ನವ್ರು ಅವ್ರದ್ದು, ನನ್ನ ಮ್ಯೂಸಿಯಂ ಮಾತ್ರ ಲೊಕೇಶನಾಗಿ ನಾನು ಕೊಟ್ಟಿದ್ದೇನಂತ. ಮತ್ತು ಯಾವ ರೀತಿ ಬಂದಿರ್ಬೋದು, ಮೂವಿ ಯಾವ ರೀತಿ ಬಂದಿರ್ಬೋದು, ಏನು ಇವರ ಉದ್ದೇಶ ಇದೇನು ನನಗೆ ಗೊತ್ತಿರಲಿಲ್ಲ. ಕೊನೆಗೂ 16ನೇ ತಾರೀಕು ಬೆಳ್ಳಿತೆರೆಗೆ ಮೂವಿ ಬಂತು, ಬೇರಾ, ದಿ ಮರ್ಚೆಂಟ್ ಆಫ್ ಡೆತ್ ಅಂತ ಹೆಸರಿಟ್ಟು ಬಂತು. ಬೇರಾ ಅಂತ ಬರುವಾಗ ನಾನು ಡೈರೆಕ್ಟರ್ ಸರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಯಾಕೆ ಬೇರಾ ಅಂತ ಇಟ್ರಿ ಅಂತ. ಅದೊಂದು ಬಿಸ್ನೆಸ್ ಅಂತ ಹೇಳಿದರು. ನಾನು ಹೇಳಿದೆ, ಮೂವಿಯ ಸ್ಟೋರಿ ನೀವು ಬೇರೆನೇ ಹೇಳಿದ್ರಿ, ಇಲ್ಲಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಹೇಳಿದರು, ಆ ಮೂವಿ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಅಂತ. ಓಕೆ ಸರ್ ಅಂತೇಳಿ ಮತ್ತೆ ಕೂತ್ಕೊಂಡೆ. ಮರ್ಚೆಂಟ್ ಆಫ್ ಡೆತ್ ಅಂತ ಇತ್ತು, ಒಂಥರ ನನಗೊಂದು ಕುತೂಹಲ, ಯಾಕಂದರೆ ಒಂಥರ ಮನಸ್ಸಿಗೂ ಒಂಥರ ಏನೋ ಆಗ್ತಾಯಿತ್ತು. ಇದರಿಂದಾಗಿ ಸಮಾಜದಲ್ಲಿ ಇಲ್ಲಿ ನಮ್ಮ ಊರಿನಲ್ಲಿ ಏನಾದರೂ ಬರ್ಬೋದಾ, ಅಥವಾ ಹೊರಗಿನಿಂದ ಏನಾದರೂ ಬ್ಯಾಡ್ ಕಮೆಂಟ್ಸ್ ಏನಾದರೂ ಬರ್ಬೋದಾ ಅಂತ. ಲೀಡಿಂಗ್ ಡೈರೆಕ್ಷನ್ ಆಗಿ ಆಗ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸುಭಾಷ್ ಅವರು ಮತ್ತು ವರುಣ್ ಅವರು ಇದ್ದರು, ಅನಿಲ್, ಈ ರೀತಿ ತುಂಬ ಜನ, 68 ಜನರ ತಂಡವೇ ಈ ಶೂಟಿಂಗ್ನಲ್ಲಿತ್ತು. 68 ಜನರು 18 ದಿವಸ ನನ್ನ ಕಂಪೌಂಡ್ ಒಳಗೇ ಶೂಟಿಂಗ್ ಮಾಡಿದ್ದಾರೆ. ಭಾರಿ ಒಂದು ಪ್ರೀತಿಯಲ್ಲಿ, ಭಾರಿ ಸೌಹಾರ್ದತೆಯಲ್ಲಿದ್ದರು ನಮ್ಮೊಟ್ಟಿಗೆ. ಇನ್ನೊಂದು ಖುಷಿಯ ವಿಷಯ ಏನಂದರೆ, ಎಲ್ಲಿ ನೋಡಿದರೂ ನನ್ನ ಸಂಗ್ರಹದ ಒಂದೊಂದು ವಸ್ತುವನ್ನು ನಾನು ಕಂಪೌಂಡ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಇಟ್ಟಿದ್ದೇನೆ. ಅದನ್ನೆಲ್ಲ ಎಷ್ಟು ಜಾಗ್ರತೆ ಮಾಡಿದ್ದಾರೆ ಅಂದರೆ, ಒಂದು ಐಟಮ್ಸ್ ಡ್ಯಾಮೇಜ್ ಆಗದ ಹಾಗೆ, ಈವನ್ ಗೋಡೆಗೆ ಕೂಡ ಒಂದು ಸ್ಕ್ರ್ಯಾಚ್ ಬೀಳದ ಹಾಗೆ ಅವರ ಶೂಟಿಂಗನ್ನು ಮುಂದುವರಿಸಿದ್ದಾರೆ. ಅಷ್ಟು ಒಂದು ಕ್ಲೀನಾಗಿ, ನೀಟ್ ಆ್ಯಂಡ್ ಕ್ಲೀನಾಗಿ ಅವರು ಶೂಟಿಂಗ್ ಮಾಡಿದ್ದಾರೆ. ಇನ್ನೂ ಒಂದು ವಿಶೇಷ ಏನಂದರೆ, ನನ್ನ ಈ ಕಲೆಕ್ಷನ್, ನನ್ನ ಈ ಮ್ಯೂಸಿಯಮಲ್ಲಿ ಶೂಟಿಂಗ್ ಆಗಲಿಕ್ಕೆ ನನ್ನ ಈ ಕಲೆಕ್ಷನ್ಗೆ 20 ಇಯರ್ಸ್ ಆಯಿತು, 20 ವರ್ಷ. 2003 ನಾನು 9th ಸ್ಟ್ಯಾಂಡರ್ಡ್ ಇರುವಾಗ ಈ ಕಲೆಕ್ಷನ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇದು 10ನೇ ವರ್ಷ ನನ್ನ ಶೂಟಿಂಗಿಗೆ, 20ನೇ ವರ್ಷ ನನ್ನ ಕಲೆಕ್ಷನಿಗೆ. ಈ 20 ವರ್ಷದಲ್ಲಿ ನಾವು ಯಾವ ರಾಜರ ನಾಣ್ಯ, ಯಾವ ಇಸವಿ, ಆ ರಾಜ ಏನು ಮಾಡಿದ್ದ ಅದನ್ನು ಮಾತ್ರ ನಾವು ತೋರಿಸ್ತಾ ಇದ್ವಿ ಇಲ್ಲಿ ಬಂದವರಿಗೆ. ಅಥವಾ ನಮ್ಮ ಹಿರಿಯರು ಉಪಯೋಗಿಸಿದಂತಹ ಮನೆ ವಸ್ತುಗಳಾಗಲಿ, ಕೃಷಿಗೆ ಉಪಯೋಗಿಸ್ತಿದ್ದ ಪೀಠೋಪಕರಣ ಏನೇ ಆಗಲಿ, ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಮಾತ್ರ ತೋರಿಸ್ತಾ ಇದ್ರು. ಆದರೆ ಈ ಚಿತ್ರದಲ್ಲಿ
ಆ ಒಂದು ರಾಜರ ನಾಣ್ಯ ಅದಕ್ಕೆ ಹೋಲಿಕೆ ಆಗುವಂಥ ಈಗಿನ ಕೆಲವು ಸನ್ನಿವೇಶಗಳು, ಆ ನಮ್ಮ ಹಿರಿಯರು ಉಪಯೋಗಿಸಿದಂಥ ಕೆಲವು ಪಾತ್ರೆ ಪಗಡೆಗಳು, ಅದರಲ್ಲಿ ಈಗ ನಡೆಯುವ ಸನ್ನಿವೇಶ ಏನು ಅಂತ ಭಾರಿ ಸ್ಪಷ್ಟವಾಗಿ ಅದರಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಆ್ಯಂಟಿಕ್ಸ್ ಕಾಯಿನ್ಸ್ ನೋಟು ಈ ಡಿಪಾರ್ಟ್ಮೆಂಟಿಗೆ ಹೊಂದುವ ರೀತಿಯಲ್ಲಿ ರಿಸರ್ವ್ ಬ್ಯಾಂಕ್ ಯಾವ ರೀತಿ ಪ್ರಿಂಟ್ ಮಾಡ್ತದೆ ಏನು ಮಾಡ್ತದೆ ಅದನ್ನೆಲ್ಲ ನಾನಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೇನೋ ಅದನ್ನು ಮೀರಿ ಅದನ್ನು ಈಗಿನ ಸನ್ನಿವೇಶಕ್ಕೆ ಅಂಟು ಹಾಗೆ ಮಾಡಿ ಈ ಮೂವಿಯಲ್ಲಿ ಅವರು ತೋರಿಸಿದ್ದಾರೆ. ಪ್ಲಸ್ ಎಲ್ಲ ಒಂದು ರೀತಿಯಲ್ಲೂ ನೋಡಬೇಕಾದಂಥ ಒಂದು ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ಮೂವಿಯನ್ನು ನಾನು ನೋಡಿದೆ ಬೇರೆ ಅಂತ. ಹೇಗೆ ಮಾಡಿದ್ದಾರೆಂದರೆ ನಿಜವಾಗಿಯೂ ಆ ಸೌಹಾರ್ದತೆ ಹೇಗಿರಬೇಕು, ನಾವು ಹೊಂದಿಕೊಂಡು ನಡೆದ್ರೆ ಏನು ಮಾಡ್ಬೋದು, ಅಥವಾ ನಾವು ಏನು ಯಾವುದಕ್ಕೆ ನಾವು ತಲೆ ಕೊಟ್ಟು ನಾವು ಸೋಲ್ತಾ ಇದ್ದೇವೆ, ಯಾವ ರೀತಿ ನಮ್ಮನ್ನು ಡೀಪಾಗಿ ಥಿಂಕ್ ಮಾಡಿಸಿ ನಮ್ಮ ತಲೆಗೆ ಏನೆಲ್ಲ ತುಂಬಿಸಿ, ಕಮ್ಯುನಲ್ ಆಗಲಿ ರಾಜಕೀಯವಾಗಲಿ ಧಾರ್ಮಿಕವಾಗಲಿ ಇಂಥದ್ದೆಲ್ಲ ತುಂಬಿಸಿ ಏನೆಲ್ಲ ಮಾಡಿ ನಮ್ಮನ್ನು ಇದು ಮಾಡ್ತಾರೆ, ಅದನ್ನೆಲ್ಲ ಸೂಕ್ಷ್ಮವಾಗಿ ಈ ಚಿತ್ರದಲ್ಲಿ ತೋರಿಸಿ ಒಳ್ಳೆ ಅಭಿನಯ, ಎಲ್ಲ ಆರ್ಟಿಸ್ಟ್ನವರು ಒಳ್ಳೆ ರೀತಿಯಲ್ಲಿ ಅಭಿನಯಿಸಿದ್ದಾರೆ. ಮತ್ತು ವಿನು ಬಲಂಜೆ ಅವ್ರದ್ದು ಮತ್ತು ರಾಜಶೇಖರ್ ಅವ್ರದ್ದು ಕ್ಯಾಮರಾ ಎಲ್ಲ ಟೋಟಲಿ ಈ ಮೂವಿ ಅಂತೂ ನಾವು ನೋಡಬೇಕಾದ ಮೂವಿ. ಈ ಮೂವಿಯಲ್ಲಿ ಹಾಡಿಲ್ಲ ಫೈಟ್ ಇಲ್ಲ ಅಂತ ಹೇಳೋದಕ್ಕಿಂತನೂ ಈ ಮೂವಿಯಲ್ಲಿ ನಾವು ಏನು ಕಲಿಬೋದು, ಏನು ಮಾಡ್ಬೋದು, ಅಥವಾ ಇದರಲ್ಲಿ ನಮಗೇನು ಮೆಸೇಜ್ ಇದೆ ಅದನ್ನು ನಾವು ನೋಡಲೇಬೇಕು. ಖಂಡಿತ ಈ ಮೂವಿಯನ್ನು ಎಲ್ಲರೂ ನೋಡಲೇಬೇಕು ಅಂತ ಒಂದು ಮೂವಿ ಇದು, ಬೇರಾ ದಿ ಮರ್ಚೆಂಟ್ ಆಫ್ ಡೆತ್. ಈಗ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನಾನು ನನ್ನ ಮನೆಯಲ್ಲೇ ಶೂಟಿಂಗ್ ಆಗಿದೆ, ನನ್ನ ಮ್ಯೂಸಿಯಂ ಅನ್ನೇ ಯೂಸ್ ಮಾಡಿದ್ದಾರೆ. ಮೂವಿ ನೋಡಿದ ಮೇಲೆ ನನಗೆ ಭಾರಿ ಖುಷಿ ಆಯಿತು. ಆದ ಕಾರಣ ನೀವೆಲ್ಲರೂ ಈ ಮೂವಿಯನ್ನು ನೀವು ನೋಡಲೇಬೇಕು, ಖಂಡಿತವಾಗಿಯೂ ನೋಡಲೇಬೇಕು.